हेलो एव्रिवन वेलकम टू माय चैनल इवत्तु नान तोरिस्तिरोदु ईजी आगी हेल्दी आदा रेड राइस केंपक्की इडली तुम्बा हेल्दी डायबिटिक फ्रेंडली कैलोरीस तुम्बा कम्मी कार्बोहाइड्रेटू कम्मी इदरली मोदलिगे नानु ओंदु कप्पष्टु उद्दीन काळु तगोंडिदीनि उद्दीन काळु इल्लांद्रे उद्दीन बेळे कूड तगोबहुदु इदक्के 1:3 रेशियोली 3 कप्पु केंपक्की तगोंडिदीनि नार्मल आगी नमगे हल्लिगळल्ली तुंबा प्योर केंपक्की सिगुत्ते नावु इवाग आनलाइन अल्ली तर्सिद्रे इल्ल होरगडे सूपर मार्केट गळल्ली स्वल्प पॉलिश हाके इर्तारे इल्ल पौडर हाकिर्तारे रेड कलर काणोंगे नोडी तगोळ्ळि मत्ते इदक्के ओंदु काल कप्पष्टु गट्टि अवलक्कि ओंदु स्पून मेंत्य हाक्तिदीनि इदनेल्लदन्नु चेन्नागि तोळ्कोळ्ळि याकेंद्रे अदरल्ली पौडर इद्दे इरुत्ते प्रिजर्वेटिव्स हाकिर्तारे ಚೆನ್ನಾಗಿ ಅದು ಪೂರ್ತಿ ಆ ಪೌಡ್ರು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ ಈ ಪೌಡ್ರು ಪೂರ್ತಿಯಾಗಿ ಹೋಗಿದೆ ಅನ್ನೋ ಅಂದರೆ ಇವಾಗ ಹಾಕಿದ ನೀರು ಹಾಕ್ದಂಗೆ ಬರಬೇಕು ಅಂತಾರೆ ಆ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀವು ಅವಲಕ್ಕಿ ಬೇಕಾದ್ರೆ ಆಪ್ಷನಲ್ಲೂ ಅವಲಕ್ಕಿ ಹಾಕೋ ರೀಸನ್ ಏನಂದರೆ ಸ್ವಲ್ಪ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತ ಚೆನ್ನಾಗಿ ತೊಳೆದ್ಮೇಲೆ ಅದು ಪೂರ್ತಿ ನೆನೆಯೋಷ್ಟು ನೀರು ಹಾಕಿ ಒಂದು 3-4 ಗಂಟೆ ನೆನೆಸಿದ್ರೆ ಸಾಕು ನೋಡಿ ಇವಾಗ 4 ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿದೆ ಎರಡು ಅವಲಕ್ಕಿನೂ ಅಷ್ಟೇ ಪೂರ್ತಿ ಮೆತ್ತಗಾಗಿದೆ ಅಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ ಇವಾಗ ಮೊದಲಿಗೆ ನಾನಿಲ್ಲಿ ಉದ್ದಿನ ಕಾಳನ್ನ ಒಂದು ಅರ್ಧ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ ಯಾಕೆಂದರೆ ಒಂದೇ ಸತಿ ಹಾಕಿದ್ರೆ ಮೇಲೆ ಉಬ್ಬಿನೂ ಬಂದುಬಿಡುತ್ತೆ ಸರಿಯಾಗಿ ಗ್ರೈಂಡ್ ಆಗಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಆಗೋಷ್ಟು ಮಾತ್ರ ಹಾಕಿ ನೋಡಿ ಈ ಥರ ಪೂರ್ತಿ ನೊರೆ ನೊರೆ ಬಂದಾಗ ಪೂರ್ತಿ ಫೈನ್ ಪೇಸ್ಟ್ ಆಗಿದೆ ಅಂತ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಅಂದರೆ ನೀವು ಯಾವುದರಲ್ಲಿ ಉದುಕ್ ಬರೋಕ್ಕೆ ಹಾಕ್ತಿರೋ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ಇದನ್ನು ಉದ್ದಿನ ಬೇಳೆ ಇಲ್ಲ ಉದ್ದಿನ ಕಾಳು ರುಬ್ಕೊಂಡ್ಮೇಲೆ ನಾನಿಲ್ಲಿ ಕೆಂಪಕ್ಕಿ ಜೊತೆ ಅವಲಕ್ಕಿ ಮತ್ತು ಮೆಂತ್ಯ ಹಾಕಿದ್ನಲ್ಲ ಅದನ್ನು ಅಷ್ಟೇ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡೆ ರುಬ್ಕೋತಿದ್ದೀನಿ ಯಾಕೆಂದರೆ ನೀರು ಹಾಕಿಬಿಟ್ರೆ ತರ್ತರಿಯಾಗಿಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ ಉದ್ದಿನ ಬೇಳೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಈ ಥರ ನೊರೆ ನೊರೆ ಬಬಲ್ಸ್ ಬಂದಾಗ ಫುಲ್ ಸಾಫ್ಟಾಗಿದೆ ಅಂತ ಇದನ್ನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಇವಾಗ ನಾವು 1:3 ರೇಷಿಯೋ ಹಾಕಿದ್ದೆ ಅದಕ್ಕೆ ಇಷ್ಟು ಬಂದಿದೆ ಇದಕ್ಕೆ ಈ ದೊಡ್ಡ ಪಾತ್ರೆ ಆಗಿದೆ ಅದಕ್ಕೋಸ್ಕರ ನಾನು 1-2 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಮೊದಲೇ ಉಪ್ಪು ಹಾಕಿಟ್ಬಿಡ್ತೀನಿ ನೀವು ಬೇಕಾದ್ರೆ ಕಲಸುವಾಗ ಬೇಕಾದರೂ ಇಲ್ಲ ಮಾಡುವಾಗ ಉಪ್ಪು ಹಾಕೋಬೋದು ಚೆನ್ನಾಗಿ ಸೌಟಲ್ಲಿ ಒಂದು ಸತಿ ತಿರುಗಿಸಿ ಕೈಯಲ್ಲಿ ಚೆನ್ನಾಗಿ ತಿರುಗಿಸಿದ್ರೆ ಐ ಮೀನ್ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ಅಂತಾರೆ ಯಾಕೆಂದರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ನಾನು ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ ನೋಡಿ ಬೆಳಗ್ಗೆ ಎದ್ದು ಇಷ್ಟು ಈ ಥರ ಉಬ್ಬಿದೆ ಚೆನ್ನಾಗಿ ಉದುಗಿ ಬಂದಿದೆ ಇದನ್ನು ಬೇಕಾದ್ರೆ ನೋಡಿ ಜಾಸ್ತಿ ಆಯಿತು ಅಂತಂದರೆ ಒಂದು ಪಾತ್ರೆಗೆ ತೆಗೆದಿಟ್ಕೋಬೋದು ಇವಾಗ ಇಡ್ಲಿ ಪಾತ್ರೆನ ಇಡ್ಲಿ ಪ್ಲೇಟ್ಗೆ ಚೆನ್ನಾಗಿ ಸ್ವಲ್ಪ ಒಂದು ಎಷ್ಟು ಬೇಕೋ ಒಂದಷ್ಟು ನಾನಿಲ್ಲಿ ಒಂದೊಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ಮುಕ್ಕಾಲಷ್ಟು ಮಾತ್ರ ನಾನು ಬ್ಯಾಟರ್ ಹಾಕೋತಾ ಇದ್ದೀನಿ ಹಿಟ್ಟು ಯಾಕೆಂದರೆ ಉಬ್ಬಿದ ಮೇಲೆ ಇನ್ನೂ ಮೇಲಕ್ಕೆ ಬರುತ್ತೆ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನಿಲ್ಲಿ ಪೂರ್ತಿ ಸ್ಟ್ಯಾಂಡ್ ಫುಲ್ಲು ಹಾಕಿದ್ದೀನಿ ಒಂದು 6 ಪ್ಲೇಟ್ ಇದೆ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ನೀವು ಸ್ಟೀಮರಲ್ಲಿ ಮಾಡಬೇಕು ಅಂದರೆ ಇಡ್ಲಿ ಸ್ಟೀಮರಲ್ಲೇ ಮಾಡ್ಬೋದು 10-12 ಸ್ಟೀಮ್ ಮಾಡಿದ್ರೆ ನೋಡಿ ಬಿಸಿ ಬಿಸಿಯಾದ ಹೆಲ್ದಿಯಾಗಿ ರೆಡ್ ರೈಸ್ದು ಇಡ್ಲಿ ರೆಡಿಯಾಗಿದೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತಿಳಿಸಿ ಮರೀದೇ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್.